ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ವತಿಯಿಂದ 150ನೇ ಮಹಾತ್ಮ ಗಾಂಧಿ ಜಯಂತಿಯನ್ನು ಗಾಂಧಿನಗರದಲ್ಲಿ ಜ್ಞಾನಜ್ಯೋತಿ ಆಡಿಟೋರಿಯಂನಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಲಾಂಛನ ಅನಾವರಣವನ್ನು ವಿನಯ್ ಗುರೂಜಿಯವರು ಹಾಗೂ ವೆಬ್ಸೈಟ್ ಅನಾವರಣವನ್ನು ಬಿಎಸ್ ಯಡಿಯೂರಪ್ಪನವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಎಸ್ಎಂ ಕೃಷ್ಣರವರಿಗೆ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಹಾಗೂ ಸಾಲುಮರದ ತಿಮ್ಮಕ್ಕ ಅವರಿಗೆ ರೈತ ನಿಧಿಯಿಂದ 119,000 ಹಾಗೂ ಕಸ್ತೂರ್ಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 50,000 ನಗದು ಚೆಕ್ಗಳನ್ನು ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ, ಆರ್ ಅಶೋಕ, ಯಲಂಕಾ ವಿಶ್ವನಾಥ್, ಟಿ ಶರಣವನ ಮತ್ತೆ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಶ್ರೀಗಂಧರು ಶೀಘ್ರ ಚಿತ್ರಣ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾರೆ. ಇವತ್ತು ವೇದಿಕೆಯಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವಾಗಿದೆ. ಇದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ. ಬಹಳ ಸುಂದರವಾದ ಒಂದು ಚಿತ್ರವನ್ನ ಬಿಡಿಸಲಿದ್ದಾರೆ. ಯಾವ ಚಿತ್ರ ಏನು ಅಂತ ನೋಡೋಣ. ಸ್ವಲ್ಪನೇ ಸಮಯದಲ್ಲಿ ದಯಮಾಡಿ ಪ್ರಾರಂಭಿಸಬೇಕಾಗಿ ಕೋರಿಕೆ. ಮ್ಯೂಸಿಕ್ ಆನ್ ಮಾಡಿ ಸರ್. ಕೋಟೆಗದ್ದೆ ರವಿಯವರು. ಈಗಾಗಲೇ ದೇಶಾದ್ಯಂತ ಅನೇಕ ಚಿತ್ರಕಲಾ ಪ್ರದರ್ಶನಗಳನ್ನ ನೀಡಿದ್ದಾರೆ. ಆರ್ ಅಶೋಕ್ರವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಎಂ ಕೃಷ್ಣಪ್ಪ ಅವರು ಆಗಮಿಸಿದ್ದಾರೆ, ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಾತನಾಡುವುದೇ ಕೆಲಸ ಆಗಬಾರದು, ನಮ್ಮ ಕೆಲಸಗಳು ಮಾತನಾಡಬೇಕು. ಅಭಿವೃದ್ಧಿಯೇ ಆಡಳಿತದ ಮಂತ್ರವಾಗಬೇಕು ಎನ್ನುವ ದೊಡ್ಡ ಹೆಜ್ಜೆಯ ಗುರುತುಗಳನ್ನು ಈಗಾಗಲೇ ಇಟ್ಟಿರುವಂತಹ ಮಾನನೀಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀಯುತ ಬಿ ಎಸ್ ಯಡಿಯೂರಪ್ಪ ಸರ್ ಅವರು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ ಅತ್ಯಂತ ಗೌರವದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿನಯ್ ಅವಧೂತರು ಮತ್ತು ರಾಕೇಶ್ ಅವರು ಅವರಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ತ್ರಿವರ್ಣ ಅಂತ ವಿಶೇಷ ಮಾಲೆಗಳು ಅವರ ಗೌರವಿಗೆ. ಇವತ್ತಿನ ಮಣಿ ಹೆಗಡೆ ಮತ್ತು ಕಿರೀಟಿಯವರು ಅವರಿಗೆ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೇವಾ ಟ್ರಸ್ಟ್ ಲಾಂಛನ ಬಿಡುಗಡೆಗೊಂಡಿದೆ. ಜೋರಾದ ಚಪ್ಪಾಳೆ ಬರಲಿ. ಗಾಂಧೀಜಿಯವರ 150ನೇ ಜಯಂತಿಯ ಪ್ರಯುಕ್ತ ಆಗಿರೋದ್ರಿಂದ 150 ಜೊತೆಗೆ ರೈತ ನಿಧಿ ಏನು ಸಂಗ್ರಹ ಆಗಿದೆ ಇವತ್ತು. ಸಾಲು ಮರದ ತಿಮ್ಮಕ್ಕ ಅವರ ಒಂದು ಬಹುದೊಡ್ಡ ಕನಸಿದೆ. ಅವ್ರ ಊರಲ್ಲಿ ಆಸ್ಪತ್ರೆ ಎಲ್ಲ ಆಸ್ಪತ್ರೆ ಕಟ್ಟಿಸ್ಬೇಕು ಅಂತ. ಅದಕ್ಕೆ ನಮ್ಮ ಕಿರುಕಾಣಿಕೆ ನಿಮ್ಮೆಲ್ಲರ ಪರವಾಗಿ ಆ ನದಿಯ ಸಂಪೂರ್ಣ ಹಣವನ್ನು ಅವ್ರಿಗೆ ನೀಡ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಸೇವಾ ಪ್ರಶಸ್ತಿಯನ್ನ ಶ್ರೀಮತಿ ಸಾಲುಮರದ ತಿಮ್ಮಕ್ಕ ಇವರ ಹೆಸರನ್ನ ಕರ್ನಾಟಕದಲ್ಲಿ ಕೇಳಿದವರಿಲ್ಲ. ಕರುನಾಡು ಕಂಡ ಅಪರೂಪದ ಚೇತನ ನಮ್ಮ ಈ ಸಾಲುಮರದ ತಿಮ್ಮಕ್ಕ. ಮಕ್ಕಳಿಲ್ಲ ಎನ್ನುವ ಕಾರಣವನ್ನ ಹೊರತುಪಡಿಸಿ ಮಕ್ಕಳಂತೆಯೇ ಸಸಿಗಳನ್ನ ಬೆಳೆಸಿ ಇವತ್ತು ಹೆಮ್ಮರವಾಗಿಸಿದ, ರಾಷ್ಟ್ರಪತಿಗಳಿಗೆ ಪದ್ಮಶ್ರೀ ಪ್ರಶಸ್ತಿಯ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿ ಬಂದಂತ ಕರ್ನಾಟಕದ ಅತ್ಯಂತ ಹಿರಿಯ ಚೇತನ ಸಾಲುಮರದ ತಿಮ್ಮಕ್ಕನವರಿಗೆ
ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಮೂಲಕ ಮಹಾತ್ಮ ಗಾಂಧೀಜಿ ಸೇವಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಗಾಂಧಿ ರೈತ ನಿಧಿಯನ್ನು ಕೂಡ ಆಧರಣೀಯ ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರಿಗೆ ನೀಡಿ ಅವರ ಮುಂದಿನ ಕಾರ್ಯಕ್ರಮಗಳಿಗೆ ಅನುವಾಗುವ ನಿಟ್ಟಿನಲ್ಲಿ ಈ ನಿಧಿಯನ್ನು ಕೂಡ ಸಾಲುಮರದ ತಿಮ್ಮಕ್ಕನವರಿಗೆ ಅರ್ಪಿಸಲಾಗ್ತಾ ಇದೆ. ಈ ನಿಧಿಗೆ ಕಸ್ತೂರ್ಬಾ ಚಾರಿಟಬಲ್ ಟ್ರಸ್ಟ್ ಮೂಲಕ 50,000 ರೂಗಳ ನಗದು ಮೊತ್ತವನ್ನ ಇದೇ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ಒಂದು ಚಪ್ಪಾಳೆಯ ಭರವಸೆಯನ್ನ ನಾವು ಕೂಡ ನೀಡೋಣ. ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ಈ ವಿಶೇಷವಾದ ಪುರಸ್ಕಾರ ಸಮಾರಂಭದಲ್ಲಿ ಮಹಾತ್ಮ ಗಾಂಧೀಜಿ ಸೇವಾ ಪ್ರಶಸ್ತಿಯನ್ನ ಇಳಿ ವಯಸ್ಸಿನಲ್ಲಿಯೂ ಯುವಕರನ್ನ ನಾಚಿಸುವ ರೀತಿಯಲ್ಲಿ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿರುವಂತಹ ಎಸ್ ಎಂ ಕೃಷ್ಣರವರಿಗೆ ಇಂದು ಮಹಾತ್ಮ ಗಾಂಧಿ ಸೇವಾ ಟ್ರಸ್ಟ್ ವತಿಯಿಂದ ಮಹಾತ್ಮ ಗಾಂಧೀಜಿ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಅವರ ಬದುಕು ಸಾಧನೆಗಳು ಇನ್ನಷ್ಟು ಮುಂದುವರಿಯಲಿ. ವಿಶ್ವಸಂಸ್ಥೆಗೆ ಕನ್ನಡಿಗನಾಗಿ ಪ್ರತಿನಿಧಿಸಿದ್ದು ನಮ್ಮ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಿಸಿದ ಎಸ್ ಎಂ ಕೃಷ್ಣರವರು ಅವರಿಗೆ ಇಂದು ಮಹಾತ್ಮ ಗಾಂಧೀಜಿ ಸೇವಾ ಪ್ರಶಸ್ತಿಯನ್ನು ನೀಡಿ ಇದೇ ವೇದಿಕೆಯಲ್ಲಿ ಗೌರವಿಸಲಾಗ್ತಾ ಇದೆ. ಮಹಾತ್ಮ ಗಾಂಧೀಜಿ ಸೇವಾ ಟ್ರಸ್ಟ್ ಪದಕರಣ ಹಾಗೂ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ನೆಚ್ಚಿನ ವಿನಯ ಗುರುಜಿಯವರು ತರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈಗ ತಾನೇ ಮಹಾತ್ಮ ಗಾಂಧಿ ಪ್ರಶಸ್ತಿಗೆ ಭಾಜನರಾಗಿರುವಂಥ ಮಾಜಿ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರಾಗಿ ಸೇವೆ ಸಲ್ಲಿಸುವಂತಹ ಎಸ್ ಎಂ ಕೃಷ್ಣ ಅವರೇ, ಶ್ರೀಮತಿ ಎಸ್ ಎಂ ಕೃಷ್ಣ ಅವರೇ, ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಡಾಕ್ಟರ್ ಎಚ್ ಎನ್ ನಾಗೇಂದ್ರ ಅವರೇ, ಪರಿಸರವಾದಿಗಳಾದ ಪದ್ಮಶ್ರೀ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರೇ, ಮಾನ್ಯ ಅಶೋಕ್ ಅವರೇ, ವಿಶ್ವನಾಥ್ ಅವರೇ, ಅರವಿಂದ್ ನಿಂಬಾವಳಿ ಅವರೇ, ಕೃಷ್ಣಪ್ಪನವರೇ, ಶರವಣ ಅವರೇ, ತಾವೀಗ ತಾನೇ ಎಸ್ ಎಂ ಕೃಷ್ಣ ಅವರ ಮಾತುಗಳನ್ನು ಕೇಳಿದೆ. ಅವರ ಮಹಾತ್ಮ ಗಾಂಧೀಜಿಯವರನ್ನು ನೋಡಿದಂಥದ್ದು ಅನೇಕ ವಿಚಾರಗಳನ್ನು ನಿಮಗೆ ಮನವರಿಕೆ ಮಾಡಿದಂಥದ್ದು, ಅವರ ಜ್ಞಾಪಕ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ನಾವೆಲ್ಲ ಅಚ್ಚರಿಯಿಂದ ಅವ್ರ ಕಡೆ ನೋಡ್ತಾ ಇದ್ದೀವಿ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಅವರ ಸೇವೆ, ITBT ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಸೇವೆ, ಈ ದಿವ್ಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವರೇ, ಸಚಿವರಾದಂಥ ಶ್ರೀ ಅಶೋಕ್ ಅವರೇ, ಸ್ನೇಹಿತರಾದಂಥ ಅರವಿಂದ್ ಲಿಂಬಾವಳಿಯವರೇ, ಎಂ ಕೃಷ್ಣಪ್ಪನವರೇ, ಶರವಣ ಅವರೇ, ಡಾಕ್ಟರ್ ಬೇಲೂರು ರಾಘವೇಂದ್ರ ರಾಯರೇ, ಶ್ರೀನಿವಾಸ್ ಬಾಬುರವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಇತರ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಇವತ್ತೊಂದು ದಿನಕ್ಕಾಗಿ
ಆದರೆ ಒಂದು ಕ್ಷಣಕ್ಕೆ ಶುದ್ಧಿಯಾಗುವ ಅದು ನಿಜವಾದ ಗಾಂಧಿ ಜಯಂತಿ. ಒಂದು ಕ್ಷಣಕ್ಕಾಗುವ ಶುದ್ಧ. 24 ಗಂಟೆ ನನ್ನ ಹಣೆ ಬರೆದಲ್ಲಿ ನನಗೆ ಸಾಧ್ಯ ಇಲ್ಲ, ನಿಮ್ಗೆ ನನಗೆ ಗೊತ್ತಿಲ್ಲ. ಒಂದು ನಿಮಿಷಕ್ಕಾದ್ರೂ ಶುದ್ಧ ಆಗುವ ಅದು ಗಾಂಧಿ ಜಯಂತಿ. ಅದಕ್ಕೆ ಅವನದು ಬಿಳಿ ಬಟ್ಟೆ ಧರ್ಮದ ದಂಡ ಅಲ್ವಾ? ತಲೆಯಲ್ಲಿ ಕೂದಲಿಲ್ಲ ಬ್ರಹ್ಮಚಾರಿ, ಬ್ರಹ್ಮವನ್ನೇ ಒಪ್ಪಿ ಬದುಕ್ತಾ ಇರೋ. ಇನ್ನೊಂದು ಕಲ್ಕಿ ಕಡಗ ಉಂಟಲ್ಲ, ಸತ್ಯದ ಕಡಗ, ಅದನ್ನೇ ಗಾಂಧಿ ಹೇಳಿದೆ. ಮುಂದೆ ನಿಮ್ಮ ಪ್ರಪಂಚವನ್ನ ಕಲ್ಕಿ ಅಂತ ಪೂಜೆ ಮಾಡುತ್ತೆ. ನಾನೀಗ ಶುರು ಮಾಡಿದ್ದೀನಿ ಅಷ್ಟೆ. ಮೊನ್ನೆ ಯಾರೇ ನಿಮ್ಮ ಗರ್ಭಗುಡಿಲಿ ಗಾಂಧಿ ಇರೋದು ಯಾಕೆ? ರಾಮ ಬಂದಾಗ ನೀವು ಒಪ್ಪಲಿಲ್ಲಪ್ಪ, ಕಮೆಂಟ್ ಹೊಡೆದಿದ್ದೆ. ಕೃಷ್ಣ ಬಂದಾಗಲೂ ಒಪ್ಪಲಿಲ್ಲ, ಕಮೆಂಟ್ ಹೊಡೆದಿದ್ದೆ. ವಿವೇಕಾನಂದರು ಬೆಂಗಳೂರಿಗೆ ಬಂದಾಗ ನೀರು ಕೊಟ್ಟಿಲ್ಲ. ಇವತ್ತು ಪೂಜೆ ಯಾರನ್ನು ನಾವು ಒಪ್ಪಲಿಲ್ಲ, ಯಾಕೆ? ನಮ್ಮ ಹತ್ರ ಒಪ್ಪುವಂತ ವಿವೇಚನೆ ಇಲ್ಲ, ತಾಳ್ಮೆ ಇಲ್ಲ. ಅವರೇನು ಹೇಳ್ತಾರೆ ಅಂತ ಕೇಳಲಿಕ್ಕೆ ಫಸ್ಟ್ ತಾಳ್ಮೆ ಬೇಕಲ್ಲ. ಕೇಳೋ ಮೊದಲೇ ಕುಸ್ತಿ ಶುರು ಮಾಡು. ನಾವನ್ನ ಬೀದಿ ಜಗಳಾಡೋನಿಗೆ ಕೇಳ್ತೀವಿ, ನೀನ್ ಯಾಕೆ ಅವನಿಗೆ ಹೊಡಿತಿದ್ದು? ಎಲ್ಲ ಹೊಡಿತಿದ್ರು ನಾನು ಹೊಡೆದೆ, ನಿನಗೂ ಹಾಗೆ ಹೊಡೆದ್ರೆ? ನಮ್ಮ ಅವಸ್ಥೆ ಹೇಗಿದೆ? ಆಕ್ಸಿಡೆಂಟ್ ಆದ್ರೆ ನಮ್ಮ ಹುಡುಗರು ವಾಟ್ಸಪ್ ಮಾಡಿ ವಿಡಿಯೋ ಕಳಿಸ್ತಾರಂತೆ. ಇವನ ಅಕ್ಕ ತಂಗಿ ರೋಡಲ್ಲಿ ಬಿದ್ರೆ ಕಳಿಸ್ತಾನಂತ ವಿಡಿಯೋ. ಅಷ್ಟು ಹ್ಯೂಮ್ಯಾನಿಟಿಯೇ ಕಳ್ಕೊಂಡು ಅವಸ್ಥೆಯಲ್ಲಿ ಇದ್ದೀವಿ. ಈಗಲೇ ಗಾಂಧಿ ಅವಶ್ಯಕತೆ ಇರು. ಆಟಮ್ ಬಾಂಬ್ಗಳು ಬೇರೆ ಅಲ್ಲ, ನಮ್ಮ ಮನಸ್ಸು ಕೆಟ್ಟ ಕೆರೆ ಹಿಡಿದೋಗಿದೆ. ಆಟಮ್ ಬಾಂಬ್ಗಿಂತ ಕೊಳಕಾಗಿದೆ, ಅದನ್ನು ಶುದ್ಧಿ ಮಾಡಿಕೊಳ್ಳಿ. ಇಲ್ಲ ದೇಶ ಕೆಟ್ಟ ಪರಿಸ್ಥಿತಿಯನ್ನು ನೋಡುತ್ತೆ. ಯಾಕೆ? ಹಳ್ಳಿ ಹಳ್ಳಿ ವೃದ್ಧಿ ಆಗ್ಬೇಕು ಅಂದಿದ್ದ, ಅದಕ್ಕೆ ಹಳ್ಳಿಲಿ ಎಷ್ಟು ಇನ್ನೋ